ಇದಿನ ದೇಶದಾದ್ಯಂತ ನಮ್ಮ ಕಾರ್ಗಿಲ್ ವಿಜಯ ದಿವಸನ್ನ ಆಚರಿಸ್ತಾ ಇದ್ದೀರಿ. ಅವರ ಜೊತೆಯಲ್ಲಿ ನಮ್ಮಲ್ಲಿ ಕೋಲಾರಲ್ಲಿ ಏನು ಯೋಧರ ಸ್ಮಾರಕವನ್ನು ಏನು ನಿರ್ಮಿಸಿದ್ರಿ, ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀರಿ. ನಮ್ಮ ಕೋಲಾರ ಜಿಲ್ಲೆ ಮೊದಲಿಂದನೂ ಹೈಯೆಸ್ಟ್ IAS IPS KAS ಡಾಕ್ಟರ್ಗಳು ಇಂಜಿನಿಯರು ಮಾಸ್ಟರ್ಗಳು ಜೊತೆಯಲ್ಲಿ 5,000 ಹೆಚ್ಚಿಗೆ ಸೈನಿಕರು ಈ ದೇಶದ ಸೇವೆಗೋಸ್ಕರ ಕೆಲಸ ಮಾಡ್ತಾಯಿದ್ರು. ಅನೇಕ ಯೋಧರು 1971 ಯುದ್ಧಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಇವರ ಯೋಧರಿಗೆ ಮತ್ತು ಅವರ ಕುಟುಂಬದವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನೆಲ್ಲ ಇಟ್ಕೊಂಡಿದ್ರಿ. ಸುಮಾರು 500 ಹೆಚ್ಚಿಗೆ ಯೋಧರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೋಸ್ಕರ ನಾವು ಸೈನಿಕರಾಗಿ ನಿವೃತ್ತಿ ಆಗಿರ್ಬೋದು, ಬಟ್ ನಾವು ಬದುಕಿರೋವರೆಗೂ ನಾವು ದೇಶಕ್ಕೋಸ್ಕರ ನಾವು ಸೇವೆ ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ ಅಂತ ಹೇಳಿ ಅವೆಲ್ಲ ಒಗ್ಗಟ್ಟಾಗಿ ಇವತ್ತು ಕಾರ್ಗಿಲ್ ವಿಜಯ ದಿವಸನ್ನು ಆಚರಿಸಿದ್ರಿ. ಮುಂದಿನ ದಿನಗಳಲ್ಲಿ ಅವ್ರದ್ದು ಏನು ಬೇಡಿಕೆಗಳು ಅದನ್ನು ಈಡೇರಿಸೋಂಥ ಕೆಲಸಗಳನ್ನ ಮಾಡಿದ್ವಿ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಹಿಂದೆ 1971 ಯೋಧರಿಗೆ ಸಿಗ್ತಾ ಇದ್ದಂಥ ಸೌಲಭ್ಯಗಳೇನು, ಇವತ್ತು ಸನ್ಮಾನ್ಯ ವಾಜಪೇಯಿರವರು ಪ್ರಧಾನಮಂತ್ರಿ ಆದಮೇಲೆ ಮತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಸೈನಿಕರಿಗೆ ಸಿಗ್ತಾ ಇರ್ತಕ್ಕಂಥ ರಕ್ಷಾ ಕವಚ ಇರ್ಬೋದು, ನಮ್ಮಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು, ಪ್ರತಿಯೊಂದೂ ಇವತ್ತು ಸೈನಿಕರಿಗೆ ಮಾಡಿರ್ತಕ್ಕಂಥ ಇದನ್ನೆಲ್ಲ ನಮ್ಮ ಮಾಜಿ ಯೋಧರು ಇವತ್ತು ನೆನೆಸ್ಕೊಂಡ್ರು. ಈ ಥರ ಮೊದಲಿಂದನೂ ನಮಗಿದ್ದರೆ ಅವತ್ತೇ ನಾವು POK ನಾವು ಬಿಟ್ಕೊಡ್ತಾ ಇರಲಿಲ್ಲ. ನಮ್ದಾಗ್ತಾ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಇಂಥ ಪ್ರಧಾನಮಂತ್ರಿಯವರು ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಇಂಥ ಸೈನಿಕರನ್ನ ಇಂಥ ಮಾಜಿ ಸೈನಿಕರನ್ನ ಪಡೆದಂಥ ನಾವು ಧನ್ಯರು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾರ್ಗಿಲ್ ಹುತಾತ್ಮರ ದಿನಾಚರಣೆ ಅಂಗವಾಗಿ ಇವತ್ತು ಅಲ್ಲಿಂದ ಏನು ಇದನ್ನು ಮಣ್ಣು ತಂದು ಇಲ್ಲಿ ಇದು ಮಾಡಿ ಇದು ಸ್ಮಾರಕ ನಿರ್ಮಿಸಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆ ಹೆಡ್ ಕ್ವಾರ್ಟರಲ್ಲಿ ಯಾರೇ ಮಕ್ಕಳು ಪುಟಾಣಿ ಮಕ್ಕಳು ಯಾರೇ ಈ ಪಾರ್ಕ್ ಬಂದಾಗ ದೇಶದ ಸೈನಿಕರ ಬಗ್ಗೆ ದೇಶದ ಬಗ್ಗೆ ಅವ್ರಿಗೆ ಗೌರವ ಹೆಚ್ಚಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಇವತ್ತೇನು ಕಾರ್ಗಿಲ್ ವಿಜಯೋತ್ಸವ ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸುಮಾರು 35 ಹೆಚ್ಚು ಅಗ್ನಿವೀರರು ಇವತ್ತು ಸೈನ್ಯಕ್ಕೆ ಏನು ಆಯ್ಕೆ ಜಿಲ್ಲೆಯಿಂದ ಕೊಡುಗೆ ಕೊಟ್ಟಿದ್ರಿ. ಅದಕ್ಕೆ ಸಹಕರಿಸಿದಂಥ ನಮ್ಮ ಜಗನ್ನಾಥರು, ಕೃಷ್ಣಮೂರ್ತಿಯವರು, KJP ವಾಗ್ದ ಎಲ್ಲ ತಾಲೂಕಿನ ಯೋಧರಿಗೂ ನಾನು ಕೋಲಾರ ಜಿಲ್ಲೆಯಾದ್ಯಂತ ಪರವಾಗಿ ಅಭಿನಂದನೆಗಳನ್ನು.